ಇವಾಗ ನಂಗೆ ಒಂದು ಒಳ್ಳೆ ಸಿನಿಮಾ ತಗೊಂಡ್ರೆ ನಾನು ಆ ಟೈಮಲ್ಲಿ ನಾನು ಡಾನ್ಸ್ ಒಪ್ಕೊಳ್ಳಲ್ಲ ಅಂದ್ರೆ ಐ ಟ್ರೈ ಟು ಬ್ಲಾಕ್ ತ್ರೀ ಡೇ ರೋಲ್ ಇದೆ ಮೇಡಮ್ ತ್ರೀ ಡೇ ರೋಲ್ ಅಲ್ಲ ಪ್ರಾಬ್ಲಮ್ ನಂಗೆ ಅವ್ರು ಹೇಳುವಾಗಲೇ ನಂಗೆ ಗೊತ್ತಾಗುತ್ತೆ ಯಾವ ಸ್ಟೈಲ್ ಏನಿರಬಹುದು ಅಂತ ಡಾನ್ಸ್ ಅಂದ್ರೆ ಬರೀ ಶೋ ಅಂತಲ್ಲ ಇಟ್ ಇಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಹೌ ಯು ಇಂಟರ್ಪ್ರಿಟ್ ಸಮ್ಥಿಂಗ್ ಒಳ್ಳೆ ನಟಿ ಅದೆಲ್ಲ ಅನ್ಬಿಟ್ಟು ಬರೀ ಇಂಥ ಸೀರಿಯಸ್ ರೋಲ್ಸ್ ಕೊಟ್ರಣ್ ಯಾಕೆ ಒಪ್ಕೊಳ್ಳೋಣ ಅಲ್ವಾ ಆ ಥರ ನಾ ಹೇಳಿ ತುಂಬಾ ಕಷ್ಟ ಕೇಳಕ್ಕೆ ಕಮರ್ಷಿಯಲ್ ಡಿವೋಷನಲ್ ಮ್ಯೂಸಿಕ್ ನಿಮ್ಗೆ ಅದು ಆ ಡಿಸ್ಟಿಂಕ್ಷನ್ ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ ನನಗೆ ಗೊತ್ತಿಲ್ಲ ಅದ್ಭುತ ನನಗೆ ನನಗೇನು ಗೊತ್ತಿತ್ತು ಅವಾಗ ಒನ್ ಫ್ಯೂ ಮೆನಿ ಇಯರ್ಸ್ ಲೇಟರ್ ಐ ಇಲ್ ಆಲ್ಸೋ ಬಿ ಡೂಯಿಂಗ್ ಮಲಯಾಳ ಮೂವೀಸ್ ಅಂತ ಗೊತ್ತಿತ್ತು ಅವಾಗ ಅವಾಗ್ಲೂ ಪಾರ್ವತಂ ಅವ್ರು ತುಂಬಾ ಕೀನ್ ಮೆನಿ ಅವಾಗ್ಲೂ ನಿಮಗೆ ಪ್ಲಸ್ ಆಗಿದ್ದು ನಟನೆ ಜೊತೆಗೆ ನಾಟ್ಯ ಸುಮಾರು ಐದನೂರಕ್ಕೆ ಹೆಚ್ಚು ಕೌಂಟಿಂಗ್ ಬಟ್ ಐ ಹ್ಯಾವ್ ಬಿನ್ ವೆರಿ ಆಕ್ಟಿವ್

ನಾನು ಆ ಟೈಮಲ್ಲಿ ನಾನು ಡಾನ್ಸ್ ಒಪ್ಕೊಳ್ಳಲ್ಲ ಅಂದರೆ ಐ ಟ್ರೈ ಟು ಬ್ಲಾಕ್ ಐ ಗಿವ್ ಇಟ್ ಮೈ ಫುಲ್ ಸಿಮಿಲರ್ಲಿ ನಾನು ಒನ್ ಆರ್ ಟು ಗುಡ್ ಫಿಲ್ಮ್ಸ್ ಆರ್ ಮಿಸ್ಡ್ ಔಟ್ ಬಿಕಾಸ್ ಆಫ್ ಸಮ್ ಡಾನ್ಸ್ ಶೋಸ್ ಬಿಕಾಸ್ ಅದಕ್ಕೆ ಆ ಇಂಪಾರ್ಟೆನ್ಸ್ ಕೊಡಬೇಕು ಕಮಿಟ್ಮೆಂಟ್ ಕಮಿಟ್ಮೆಂಟ್ ಮೆಂಟಲ್ ಕಮಿಟ್ಮೆಂಟ್ ನಾನು ಹೇಳ್ತಾ ಇರೋದು ಡೇಟ್ ಕಮಿಟ್ಮೆಂಟ್ ಅಲ್ಲ ಅದಿರುತ್ತೆ ಬಟ್ ನಾವು ಆ ಟೈಮಲ್ಲಿ ಫುಲ್ಲಾಗಿ ಫೋಕಸ್ ಮಾಡಿದ್ರೇ ಏನೋ ಒಂದು ಕ್ವಾಲಿಟಿ ತರಕ್ಕೆ ಸಾಧ್ಯ ಸೊ ಈವನ್ ಇನ್ ಫಿಲ್ಮ್ ಸೊ ಹಾಗಾಗಿ ನನಗೆ ಒಟ್ಟಿಗೆ ಮಾಡೋಕ್ಕೆ ನಂಗೆ ಇವಾಗ ನಾನು ಫಿಲ್ಮ್ ಸೆಟ್ಸ್ಗೆ ಹೋದರೆ ನಾನು ಡಾನ್ಸ್ ಬುಕ್ ಮುಟ್ಟೋದೇ ಇಲ್ಲ ನನಗೆ ಬರೀ ಆ ಪಾತ್ರದ ಕ್ವೆಶ್ಚನ್ಸ್ ಇರುತ್ತೆ ಬರೀ ಅದೇ ಇರುತ್ತೆ ಸಿಮಿಲರ್ಲಿ ನನಗೆ ಆದರೂ ಡಾನ್ಸ್ ಪ್ರೋಗ್ರಾಮ್ ಇದ್ದರೆ ನಂಗೆ ಆ ಟೈಮಲ್ಲಿ ಸಿನಿಮಾ ನೋಡೋಕ್ಕೂ ಆಗೋಲ್ಲ ನನ್ನ ಫ್ರೆಂಡ್ಸು ಮೀಟ್ ಮಾಡಲ್ಲ ನಾನು ಪಾ ಲೋಕದಲ್ಲಿ ಇರ್ತೀನಿ ಅಲ್ಲ ಅಲ್ಲೇ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿರುತ್ತೆ ಅಲ್ಲ ಈ ಪ್ರಶ್ನೆ ನಾನು ಯಾಕೆ ಅಂದರೆ ದಿ ಜಜ್ಮೆಂಟ್ ಸಿನಿಮಾದಲ್ಲಿ ಲಕ್ಷ್ಮೀ ಗೋಪಾಲ ಸ್ವಾಮಿ ಇದಾರೆ ಅಂತ ಒಂದಷ್ಟು ಜನ ಡೈರೆಕ್ಟರ್ ಅದು ಹೊಸಬ್ರಾಗಿರ್ಬೋದು ಹಳಬರಾಗಿರ್ಬೋದು ನಾವು ನಮ್ಮ ಫಿಲಮಲ್ಲಿ ಅವರನ್ನು ಕ್ಯಾಸ್ಟ್ ಮಾಡಿ ಅನ್ಕೋತೀವಿ ಅವರು ತುಂಬ ಬಿಜಿ ಇರ್ತಾರೆ ಅಂತ ಅವರಷ್ಟಕ್ಕೆ ಅವರೇ ಅನ್ಕೋಬಹುದೇನೋ ಖಂಡಿತ ಅವರೇ ಅನ್ಕೋತಾರೆ ವೆರಿ ರೈಟ್ ಡೇಟ್ಸ್ ವಿಲ್ ಬಿ ಅವೈಲೇಬಲ್ ಫಾರ್ ಅ ಗುಡ್ ಇದು ಇವಾಗ ಫಾರಿನ್ ಟೂರ್ ಇದ್ರೆ ನಾನು ಅವಾಗ ಏನು ಮಾಡೋಕ್ಕಾಗಲ್ಲ ಇವಾಗ ಒಂದು ತಿಂಗಳು ಒಂದು ಹತ್ತು ಶೋ ಒಪ್ಕೊಂಡ್ಬಿಟ್ಟಿರ್ತೀವಿ ಆವಾಗ ನಾವು ಇಟ್ಸ್ ಅ ಕಮಿಟ್ಮೆಂಟ್ ಮೂರ್ನಾಲ್ಕು ತಿಂಗಳು ಮುಂಚೆ ವೀಸಾ ಬಂದಿರುತ್ತೆ ಪಬ್ಲಿಸಿಟಿ ಆಗಿರುತ್ತೆ ವಿಚ್ ಬಿಚ್ವನ್ ಇನ್ ಫಿಲ್ಮ್ ಶೂಟಿಂಗ್ ಆಗುತ್ತಲ್ಲ ಬಟ್ ಹಂಗೆ ಅಷ್ಟು ನಾಟ್ ಸೋ ಬಿಸಿ ದಟ್ ಯು ವಿಲ್ ನಾಟ್ ಟೇಕ್ ಅಪ್ ಅ ಗುಡ್ ಮೂವಿ ಕೇಳ್ದೇನಿದ್ರೆ ಮೆನಿ ಟೈಮ್ಸ್ ಕೇಳ್ದು ಸಮ್ ಸಿಲಿ ತ್ರೀ ಡೇ ರೋಲ್ ಇದೆ ಮೇಡಮ್ ತ್ರೀ ಡೇ ರೋಲ್ ಅಲ್ಲ ಪ್ರಾಬ್ಲಮ್ಮು ನಂಗೆ ಅವ್ರು ಹೇಳುವಾಗಲೇ ನಂಗೆ ಗೊತ್ತಾಗುತ್ತೆ ಯಾವ ಸ್ಟೈ ಏನಿರಬಹುದು ಅಂತ ಡೇಸ್ ಅಲ್ಲ ಈ ಪಾತ್ರ ಅದೇ ಕಮ್ಮಿ ಕಮ್ಮಿದ್ರು ಈ ಪಾತ್ರದೊಂದು ಇಂಪ್ಯಾಕ್ಟ್ ಇದೆ ಏನು ಆ ಪಾತ್ರ ಅದು ಇಂಪಾರ್ಟೆಂಟ್ ಅಲ್ವಾ ನೀವು ಹೇಳ್ದಂಗೆ ನಾನು ಆ್ಯಕ್ಚುಲಿ ಅಷ್ಟೇನು ಅಷ್ಟು ಅಷ್ಟು ಮೂವೀಸ್ ಏನು ಮಾಡಿಲ್ಲ ಬಟ್ ನಂಗೆ ಏನು ಖುಷಿ ಆಗುತ್ತೆ ಅಂದರೆ ನನಗೆ ಒಂದು ಯಾರು ಜನ ನನ್ನ ಮರ್ತಿಲ್ಲ ಯಾವ್ಯಾವ ಇಂಡಸ್ಟ್ರೀಲು ದೇ ಆಲ್ವೇಸ್ ಯುವರ್ ಲೈವ್ ದಟ್ಸ್ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ಸ್ ನಿಮಗೆ ತುಂಬ ಅತಿ ಹೆಚ್ಚು ಕನ್ನಡ ಸಿನಿಮಾಗಳು ಮಾಡಬೇಕಂತ ಆಸೆ ಖಂಡಿತ ಒಳ್ಳೊಳ್ಳೆ ಪಾತ್ರಗಳು ಒಳ್ಳೊಳ್ಳೆ ಪಾತ್ರಗಳು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಕೂಡ ಖಂಡಿತ ಅಲ್ಲ ಆಗಲೇ ಅಂದರೆ ಸಿಂಗ್ ಬಾಬು ಅವರು ರಾಜ ಸಿಂಗ್ ಬಾಬು ಅವರು ಡಿ ರಾಜೀರ್ ಬಾಬು ಅವರು ಕೂಡ ಆ ಟೈಮಲ್ಲಿ ನನ್ನ ನೆನ್ಸ್ಕೊಂಡಿದ್ರು ನಾನು ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು ಸಿನಿಮಾದಲ್ಲಿ ಅಂದ್ರೆ ಈಗಿನ ಸುಮಾರು ಜನ ನಿರ್ದೇಶರು ಅಂದ್ಕೊಂಡಿರ್ತಾರೆ ಲಕ್ಷ್ಮಿ ಗೋಪಾಲ್ ಸ್ವಾಮಿ ನಮ್ಮ ಸಿನಿಮಾದಲ್ಲಿ ಇರಬೇಕು ಅಂತ ಬಟ್ ಅದು ತುಂಬ ಜನಕ್ಕೆ ಅದು ಸಾಧ್ಯ ಆಗೋದಿಲ್ಲ ದಿ ಜಜ್ಮೆಂಟ್ ಅಲ್ಲಿ ಸಿಕ್ಕಂತ ಡೇಟ್ಸ್ ಅವರಿಗೆ ಸಿಗ್ಲಿಕ್ಕಿಲ್ಲ ಮೇ ಬಿ ನೀವು ಬಿಸಿ ಇರ್ತೀರೇನೋ ಇಲ್ಲ ಅಷ್ಟು ಬಿಸಿ ಏನೇ ಹೇಗಿರಲಿಲ್ಲ ಇವಾಗ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇದ್ರು ಇವ್ ಇಫ್ ಇಟ್ಸ್ ಟೂ ಟೈಮ್ಸ್ ಆರ್ ತ್ರೀ ಟೈಮ್ಸ್ ಅ ಮಂತ್ ಇಟ್ ಇಸ್ ಅಬೌಟ್ ಸಿಕ್ಸ್ ಡೇಸ್ ಆಫ್ ಮೈ ಟೈಮ್ ಅನ್ಲೆಸ್ ವೆರಿ ಇಂಪಾರ್ಟೆಂಟ್ ನಾನು ಹೇಳ್ದಂಗೆ ಇವಾಗ ವೆರಿ ಇಂಪಾರ್ಟೆಂಟ್ ಶೋ ಅಲ್ಲದೆ ನಾನು ಸೋಲೋ ಇರುವಾಗ ನಾವು ಒಂದು ಟೆನ್ ಡೇಸ್ ಅಲ್ಲಿ ಬ್ಲಾಕ್ ಆಫ್ ಬಿಫೋರ್ ದಟ್

ಅಲ್ಲವೇ ಅಲ್ಲ ನಾವು ಡಾನ್ಸ್ ಮಾಡ್ತಾ ಮಾಡ್ತಾ ಈ ಆ್ಯಸ್ ಯು ಬಿಕಮ್ ಮೆಚೋರ್ಡ್ ಆಸ್ ಅ ಇವಾಲ್ವ್ ಆ್ಯಸ್ ಎನ್ ಆರ್ಟಿಸ್ಟ್ ಡಾನ್ಸ್ ಆಗಲಿ ಸಿನಿಮಾಗಲಿ ಯು ಯ್ ಟು ಬಿ ದ್ಯಾಟ್ ಸೊ ನನಗೆ ನಾನೇನು ಎನರ್ಜಿ ಕೊಡ್ತಾ ಇದ್ದೀನಿ ಆಡಿಯನ್ಸ್ಗೆ ನಾನೇನು ಎನರ್ಜಿ ಅನುಭವಿಸ್ತಾ ಇದ್ದೀನಿ ಸೊ ಅದಕ್ಕೆಲ್ಲ ತುಂಬಾ ನಾವು ಥಾಟ್ ಹಾಕಬೇಕು ಅಲ್ವಾ ಸೊ ಸೊ ದ್ಯಾಟ್ ವೇ ಮೇಲೆ ಈ ಸಿನಿಮಾದಲ್ಲಿ ಎಲ್ಲ ಕಲಾವಿದರು ಅದ್ಭುತ ಕಲಾವಿದರೆ ನನಗೆ ಒಂದು ಪ್ರಶ್ನೆ ಪ್ಲೀಸ್ ಫಸ್ಟ್ ನೀವು ಹೇಳಿ ನಿಮ್ ಡೈರೆಕ್ಟರ್ಗೆಲ್ಲ ತುಂಬಾ ಟೈಮ್ ಇದೆ ಅಂತ ಫಸ್ಟ್ ಎಲ್ಲರಿಗೂ ಅದೇ ತೀರಾ ಆಫರ್ಸ್ ಬರ್ದೇ ಇದ್ರೆ ಮೊದ್ಲೇ ಚೂಸಿ ಆಫರ್ಸೇ ಬರ್ದೇ ಇದ್ರೆ ನಾವ್ ಏನು ಏನು ತಗೊಳೋಣ ಅಲ್ವಾ ಅಟ್ ಲೀಸ್ಟ್ ಒಂದ್ ಐದು ಬಂದ್ರೆ ಒಂದ್ ಸಾಧ್ಯತೆ ಇರುತ್ತೆ ಒಂದ್ ಯು ಕ್ಯಾನ್ ಟೇಕ್ ಆನ್ ಒನ್ ನೈಸ್ ಯು ಲೈಕ್ ಸಮಥಿಂಗ್ ಇಫ್ ದೇ ಡೋಂಟ್ ಕಮ್ ಅಂಡ್ ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ ನೀವ್ ಅಫ್ಕೋರ್ಸ್ ನೀವು ಅಫಿಷಿಯಲ್ ಇದು ಅನೌನ್ಸ್ ಮಾಡಿ ಅದಲ್ಲದೆ ಸಿನಿಮಾ ಅಲ್ಲಿ ಅಷ್ಟು ಮೂಡ್ ನಂಬಿಕೆ ಅಂಡ್ ನಾಟ್ ಮೂಡ್ ನಂಬಿಕೆ ಏನಂತಾರೆ ರೂಮರ್ಸ್ ಇವಾಗ ನೀವ್ ಹೇಳಿದ್ರಲ್ಲ ಸದಾ ಬಿಜಿ ಆಗಿರ್ತಾರೆ ಡಾನ್ಸ್ ಮಾಡ್ಕೊಂಡು ಅಫ್ಕೋರ್ಸ್ ಐ ಆಮ್ ಬಿಜಿ ಬಟ್ ನಾಟ್ ಸೋ ಬಿಸಿ ದಟ್ ಯು ಕಾನ್ ಡೂ ಅರ್ ಆರ್ ಸೋ ಮೆನಿ ಸಿನಿಮಾ ಸೋ ಮೆನಿ ಮೂವೀಸ್ ಟುಗೆದರ್ ದೇ ಆರ್ ಮಚ್ ಮೋರ್ ಬ್ಯುಸಿ ಸೊ ಬಟ್ ಅದೆಲ್ಲ ಅವ್ರ ಬಿಕಾಸ್ ಬಿಕಾಸ್ ಹಿಯರ್ ನಮ್ದೆಲ್ಲ ಟ್ರಾವೆಲ್ ಅಲ್ವಾ ಸೊ ದಲ್ ಥಿಂಕ್ ಒನ್ ಡೇ ಇನ್ ದಿಸ್ ಸಿಟಿ ಒನ್ ಡೇ ಯೋರ್ ಇನ್ ದಿಸ್ ಸಿಟಿ ಸೊ ಅನ್ಕೋತಾರ್ಥ ಸದಾ ಪ್ಲೇನಲ್ಲೇ ಕೂತಿರ್ತಾರೆ ಅಂತ ಹಾಗೇನಿಲ್ಲ ಮನೇನು ಕೂತಿರ್ತೀವಿ ಮನೆ ಕೆಲಸನೂ ಮಾಡ್ತಾ ಇರ್ತೀವಿ ಒಂದೊಂದ್ಸತಿ ಬಟ್ ಹೇಳ್ಬೇಕು ನೀವು ದಟ್ ಯುನೋ ಯು ಶುಡ್ ಗೆಟ್ ಅ ಗುಡ್ ಇದು ಕನ್ನಡ ಎಲ್ಲ ಹಳೆಯ ನಿರ್ದೇಶಕರು ಹೊಸ ನಿರ್ದೇಶಕರು ಮತ್ತು ಈಗಷ್ಟು ಸಿನಿಮಾಗಳನ್ನು ಮಾಡುವಂಥ ನಿರ್ದೇಶಕರಲ್ಲಿ ಕನ್ನಡ ನ ಒಂದು ವಿನಂತಿ ಅಂದರೆ ದಿ ಜಜ್ಮೆಂಟ್ ಸಿನಿಮಾದ ಮೂಲಕ ಲಕ್ಷ್ಮೀ ಗೋಪಾಲ ಸ್ವಾಮಿ ಅವರ ರಿ ಎಂಟ್ರಿ ಹೇಗಿರಬೇಕು ಅಂದ್ರೆ ನೀವು ಮಾಡೋ ಪ್ರತಿ ಸಿನಿಮಾದ್ರು ಒಂದು ಪಾತ್ರ ಕೊಡ್ರಿ ಹೀರೋಯಿನ್ ಪಾತ್ರ ಕೊಡ್ರಿ ಅವ್ರಿಗೆ ಅಂದ್ರೆ ಕನ್ವೆನ್ಶಲ್ ಆಗಿ ಇರಬಾರ್ದು ಇವಾಗ ಅವ್ರು ಇವಾಗ ನನ್ನ ನನ್ನ ಏಜ್ ಅಲ್ಲಿರೋ ಈ ಬ್ರಾಕೆಟ್ ಅವ್ರಿಗೆ ಬೆನಿಟ್ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಈ ಕಡೆ ಹೀರೋ ಹೀರೋಯಿನ್ ಮದರ್ ಮಾಡೋಕ್ಕೆ ನಾನು ಒಪ್ಪಲ್ಲ ಅಂಡ್

ಬರೀ ಇಂಥ ಸೀರಿಯಸ್ ರೋಲ್ಸ್ ಕೊಟ್ರೆ ನಾವು ಯಾಕೆ ಒಪ್ಕೊಳ್ಳೋಣ ಅಲ್ವಾ ಆ ಥರ ಹೇಳ್ತಾ ಇರೋದು ಅಲ್ಲ ಜೊತೆಗೆ ಅಂದ್ರಿ ಅಂದ್ರೆ ನಾನು ನಾನು ರೆಡಿ ಇದ್ದೀನಿ ನನಗೆ ನೀವು ಅವಕಾಶ ಕೊಡಬೇಕು ಅಂತ ಹೌದು ಒಳ್ಳೆ ಬೇರೆ ಬೇರೆ ಪಾತ್ರದ ಅವಕಾಶ ಕೊಡ್ಬೇಕು ಆಮೇಲೆ ಅಣ್ಣವ್ರ ಮೊಮ್ಮಗಳು ಧನ್ಯ ಇದ್ರಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಣ್ಣವ್ರು ಅಂದ ತಕ್ಷಣನೇ ಮುಖದಲ್ಲಿ ಮಂದಹಾಸ ಬರುತ್ತೆ ಪ್ರತಿಯೊಬ್ಬರಿಗೂ ಆಬ್ವಿಯಸ್ಲಿ ಯಾರವ್ರ ಫ್ಯಾನ್ ಅಲ್ಲ ಫ್ಯಾನ್ಗಿಂತ ಇಟ್ಸ್ ಡೀಪರ್ ದನ್ ದಟ್ ಬಿಕಾಸ್ ನನಗೆ ಅವ್ರು ಮಾಡಿರೋ ಎಂಥ ಬಾನ್ ಆರ್ಟಿಸ್ಟ್ ರೀ ವಾಟ್ ಎ ಕಂಪ್ಲೀಟ್ ಆರ್ಟಿಸ್ಟ್ ಆ್ಯಂಡ್ ಅವ್ರಿಗೆ ಒಂದು ಆಕ್ಟಿಂಗು ಅವ್ರ ಅವ್ರ ಮುಖದಲ್ಲಿ ಆ ತೇಜಸ್ಸು ಅವ್ರು ಮಾಡೋ ರೀತಿ ಇನ್ಫ್ಯಾಕ್ಟ್ ಎಲ್ಲ ನಾನು ಇದು ಹೇಳಬಲ್ಲೆ ಕೆಲವು ಕಡೆ ಎಲ್ಲ ತುಂಬ ನ್ಯಾಚುರಲ್ ಅತೇನು ಅಲ್ಲ ಸಮ್ ಪ್ಲೇಸಸ್ ಇಟ್ಸ್ ಲಿಟಲ್ ಹೆಸ್ಟರ್ ಆರೂ ಆ ಕಳೆ ಆ ಕಣ್ಣದಲ್ಲ ಒಂದು ತೇಜಸ್ ತೇಜಸ್ಗಿಂತ ವಾ ವಾಟ್ ಯೂಸ್ ಎ ಡಿವಿನಿಟಿ ಕನ್ನಡದಲ್ಲಿ ನಮ್ಮ ಒಂದು ದೈ ದೈವ ದಿವ್ಯ ದಿವ್ಯವಾದ ಕಣ್ಗಳು ಅವ್ರ ಆ್ಯಕ್ಚುಲಿ ಆ್ಯಂಡ್ ಅದಲ್ಲದೆ ಅವ್ರು ಹಾಡು ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ರಾಜ್ಕುಮಾರ್ ದ ಮ್ಯೂಸಿಷಿಯನ್ ದ ಸಿಂಗರ್ ಆ್ಯಂಡ್ ಯಾಕೆಂದರೆ ಅವ್ರಿಗೆ ನ್ಯಾಚುರಲ್ ಆಗಿ ಬರೋ ಭಾವ ಅವ್ರ ಹಾಡಲ್ಲಿ ಸುಮಾರು ಟ್ರೇನ್ ಸಿಂಗರ್ಸ್ ಅಲ್ಲೂ ನಾನು ಗಿಫ್ಟೆಡ್ ಮ್ಯೂಸಿಷಿಯನ್ ಆಲ್ಸೋ ಇದೆಲ್ಲ ಒಟ್ಟಿಗೆ ಸೇರ್ಕೊಂಡು ಅವ್ರ ಅಭಿನಯಲ್ಲಿ ಕಾಣ್ಬರುತ್ತೆ ಒಂದು ಲೈನ್ ರಾಜ್ಕುಮಾರ್ ಅವ್ರಿಗೋಸ್ಕರ ಒಂದು ಲೈನ್ ನಿಮ್ಮ ಇಷ್ಟವಾದಂತ ಲೈನ್ ಡೈಲಾಗ್ ಎಲ್ಲ ಬರಲ್ಲ ಅವ್ರು ಹಾಡುವಾಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ಭಾವ ಇರ್ತಂದ್ರೆ ಅವ್ರು ಆ್ಯಕ್ಚುಲಿ ನಮ್ಮನ್ನ ಹಾರ್ಡ್ ಮೂಲಕ ಮಾತಾಡಿಸ್ತಾ ಇರ್ತಾರೆ ಬರೀ ಸ್ವರ ಇಟ್ಕೊಂಡಲ್ಲ ಯು ಅಂಡರ್ಸ್ಟ್ಯಾಂಡ್ ದಾಟ್ಸ್ ವ ಆಮ್ ಅ ಹ್ಯೂಜ್ ಫ್ಯಾನ್ ಇನ್ಫ್ಯಾಕ್ಟ್ ನಮ್ಮ ಇದು ಹೇಳಬಹುದು ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ ಬೆಳಗ್ಗೆ ಬೆಳಗ್ಗೆ ನನಗೆ ನಂಗೆ ಶುದ್ಧ ಕ್ಲಾಸಿಕಲಲ್ಲಿ ಬೆಳೆದು ಹುಡುಗಿ ನಾನು ಶುದ್ಧ ಕ್ಲಾಸಿಕಲ್ ಮ್ಯೂಸಿಕ್ ಕೇಳಿಕೊಂಡು ಸೊ ಈ ಕಮರ್ಷಿಯಲ್ ಡಿವೋಷನಲ್ ಮ್ಯೂಸಿಕ್ ನಂಗೆ ತುಂಬ ಕಷ್ಟ ಕೇಳೋಕ್ಕೆ ಕಮರ್ಷಿಯಲ್ ನಿಮ್ಗೆ ಅದು ಆ ಡಿಸ್ಟಿಂಕ್ಷನ್ ನಿಮ್ಗೆ ಅರ್ಥ ಅಲ್ವೋ ನನಗೆ ಗೊತ್ತಿಲ್ಲ ಬಟ್ ನಾನು ಹೇಳ್ತಾ ಇದೀನಿ ಬಟ್ ರಾಜ್ಕುಮಾರ್ ಸಂಗೀತ ಹಾಕಿದ್ರೆ ನಂಗೆ ನೋ ಪ್ರಾಬ್ಲಮ್ ನಂಗೆ ತುಂಬಾ ಇಷ್ಟ ಇಲ್ದ್ರೆ ನೀವು ಪಕ್ಕಾ ವಿದ್ವಾಂಸರ ಕಚೇರಿ ಹಾಕಬೇಕು ನಂಗೆ ಆ ಲೌಡ್ ಸ್ಪೀಕರ್ ಅಲ್ಲಿ ಇಲ್ದೇ ಇದ್ರೆ ನಂಗೆ ತುಂಬಾ ಕಷ್ಟ ಕೇಳಿ ಅಂದ್ರೆ ಅಣ್ಣ ಅವ್ರ ಹಾಡುಗಳನ್ನ ಭಕ್ತಿ ಗೀತೆಗಳೇ ಫೀಲ್ ಮಾಡ್ತೀರ ನೀವು ಅಣ್ಣ ಭಕ್ತಿ ಹಾಡುಗಳ ಎಷ್ಟು ಹೇಳಿದಾರ ಅವರು ರಾಘವೇಂದ್ರ ಸ್ವಾಮಿ ಬಗ್ಗೆ ಅವರು ಎಷ್ಟು ಹೇಳಿದ್ದಾರೆ ಅಲ್ಲ ಅಣ್ಣವ್ರ ಸಂಗೀತ ಬಗ್ಗೆ ನಾ ಹೇಳ್ತಾರೆ ನಂದು ಫಸ್ಟ್ ಮೀಟಿಂಗ್ ರಾಜ್ಕುಮಾರ್ ಸರ್ ಜೊತೆ ದ ಒನ್ ವಾಸ್ ಒನ್ ಐ ವಾಸ್ ಅ ಲಿಟ್ಲ್ ಗರ್ಲ್ ತ್ರಿಮೂರ್ತಿ ಶೂಟಿಂಗ್ ನಮ್ಮ ಅಂಕಲ್ ಮನೇಲಿ ನಡೆದಿದ್ದು ನಮ್ಮ ಅಪ್ಪನ ಅಣ್ಣನ ಮನೇಲಿ ಆವಾಗ ಐ ರಿಮೆಂಬರ್ ವೆರಿ ವೆಲ್ ನಾನು ನಾನು ಅಲ್ಲಿ ಹೋಗಿದ್ದೆ ಅಫ್ಕೋರ್ಸ್ ಶೂಟಿಂಗ್ ಅಂತ ಎಲ್ಲರೂ ಕರ್ಕೊಂಡು ಹೋಗಿದ್ರು ನಾನು ಎತ್ಕೊಂಡು ಓಡಾಡಿಸಿ ನಂಗೆ ಅದೆಲ್ಲ ನಂಗೆ ಚೆನ್ನಾಗಿ ಅದನ್ನಾಪ್ಕಾಯಿದೆ ಬಟ್ ನಾನು ಅರಂಗೇಟ್ರಮ್ ಆದಮೇಲೆ ದ ವೆರಿ ನೆಕ್ಸ್ಟ್ ಡೇ ಐ ಫ್ಲೂ ಟು ಟ್ರಿವ್ಯಾಂಡ್ರಮ್ ಇನಾಗ್ರೇಷನ್ ದಿಸ್ ಇಸ್ ಸೋ ಅನ್ಕ್ಯಾನಿ ಸರ್ ಯು ವಿಲ್ ಹಿಯರ್ ದಿಸ್ ಇಸ್ ಸಚಿನ್ ಇಂಟ್ರೆಸ್ಟಿಂಗ್ ಸೋರಿ ಐ ಡಾನ್ಸ್ಡ್ ಫಾರ್ ದ ಇನಾಗ್ರಲ್ ಆಫ್ ದ ಕನ್ನಡ ಮಲಯಾಳಂ ಫಿಲ್ಮ್ ಫೆಸ್ಟಿವಲ್ ನನಗೆ ನನಗೇನು ಗೊತ್ತಿತ್ತು ಆವಾಗ ಒನ್ ಫ್ಯೂ ಮೆನಿ ಇಯರ್ಸ್ ಲೇಟರ್ ಐ ಇಲ್ ಆಲ್ಸೋ ಬಿ ಡೂಯಿಂಗ್ ಮಲಯಾಳಂ ಮೂವೀಸ್ ಅಂತ ಯಾರಿಗೂ ಗೊತ್ತಿತ್ತು ಆವಾಗ ಪಾರ್ವತಮ್ಮ ಪಾರ್ವತಮ್ಮವ್ರು ತುಂಬ ಕೀನ್ ಮೆನಿ ಅವಾಗಲೂ ಪಿಕ್ಚರ್ ಮಾಡ್ತಾರ ನಿಮ್ಮ ಮಗಳೋ ಪಿಕ್ಚರ್ ಅವಾಗ್ಲೂ ಕೇಳಿದರು ನಮ್ಮಮ್ಮನ ಬಟ್ ನಂಗೆ ತುಂಬ ಚೆನ್ನಾಗಿ ನಾಪ್ಕಾದೆ ನಾನು ಡ್ಯಾನ್ಸ್ ನೋಡಿಬಿಟ್ಟು ಗ್ರೇಟ್ ಡ್ಯಾನ್ಸ್ ಅಂತ ಅಲ್ಲ ನಾನು ಅವಸ್ಟ್ ಜಸ್ಟ್ ರಂಗೇಚರ್ ಆದಮೇಲೆ ಬಟ್ ನಂಗೆ ರಾಜ್ಕುಮಾರ್ ನಾನು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ದೆ ಇದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ನೋಡಿದ್ರೆ ನಮ್ಗೆ ನಮಸ್ಕಾರ ಮಾಡಬೇಕು ಅಂತ ಅನ್ಸಲ್ಲ ಬಟ್ ಅವ್ರನ್ನ ನೋಡಿದಾಗ ನಂಗೆ ನಂಗೆ ನಿಜವಾಗ್ಲೂ ಐ ಜಸ್ಟ್ ವಾಂಟೆಡ್ ಟು ಟಚ್ ಫೀಟ್ ಆ್ಯಂಡ್ ಅವ್ರು ಹೇಳಿದ್ರು ಇವಳಿಗೆ ನಾಟ್ಯ ಸ ನಾಟ್ಯ ಸರಸ್ವತಿ ಒಲ್ದಿದ್ದಾಳೆ ಇವಳು ಇದನ್ನೇ ಪರ್ಸ್ಯೂ ಮಾಡಲಿ ಅವಳು ಯಾವ್ದ್ರಲ್ಲೂ ಬಲವಂತ ಮಾಡಬೇಡಿ ಅಂತ ಪಾರ್ವತಮ್ಮ ಪಾರ್ವತಮ್ಮಾಗೂ ಹೇಳಿದ್ರು ನಮ್ಮಅಮ್ಮ ಎನಿವೇಶಿ ವಾಸ್ ಲೈಕ್ ದಾಟ್ ಓನ್ಲಿ ನಂಗೆ ಇದೊಂದು ಮೆಮರಿ ರಾಜ್ಕುಮಾರ್ ಸರ್ ಅಂದರೆ ಅವ್ರದ್ದು ಒಂದು ಬ್ಲೆಸಿಂಗ್ ಆ್ಯಕ್ಚುಲಿ ಅಮ್ಮ ಅಮ್ಮ ಸತ್ಯ ಹೌದು ನಿಜವಾಗ್ಲೂ ಇವಾಗ ಹಂಗೆ ಅನಿಸುತ್ತೆ

ಈವನ್ ರಾಜ್ಕುಮಾರ್ ಸರ್ ಲೆಜೆಂಡ್ 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 ಅಂದ್ಬಿಡ್ತಾರೆ ಬಟ್ ಎಷ್ಟು ಜನ ಅವರು ವರ್ಕ್ ನೋಡಿದ್ದಾರೆ ಅವ್ರ ಮೈಥಲಾಜಿಕಲ್ ಕ್ಯಾರೆಕ್ಟರ್ಸ್ ಎಷ್ಟು ಜನ ನೋಡಿದ್ದಾರೆ ಅಥವಾ ಅವರು ಕವಿರತ್ನ ಕಾಳಿದಾಸ ಎಲ್ಲ ಐ ಮೀನ್ ಎಷ್ಟೋ ಜನ ಇವಾಗ ಬೇರೆ ಭಾಷೆಗಳೆಲ್ಲ ಅವರೆಲ್ಲ ಹೇಳ್ತಾರೆ ಆಫ್ಕೋರ್ಸ್ ದ ಗ್ರೇಟ್ ಶಿವಾಜಿ ಗಣೇಶನ್ ಸರ್ ಎನ್ ಟಿ ಆರ್ ಬಟ್ ಹಿಸ್ಟಾರಿಕಲ್ ಪಾತ್ರಗಳಲ್ಲಿ ಒಂದು ರಿಯಲಿಸ್ಟಿಕ್ ಆಗಿ ನನ್ನ ಪ್ರಕಾರ ನಮ್ಮ ಪ್ರಕಾರ ನಮ್ಮ ಪ್ರಕಾರ ಮಾಡಿರೋದು ಅಂದರೆ ರಿಯಲಿ ರಾಜ್ಕುಮಾರ್ ಸರ್ ಹೌದೊಂದು ಹಾಡು ಬ್ಯಾಲೆನ್ಸ್ ಇದೇನು ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನಾಸೆ ಎಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಆಸೆ ಎಂಬ ಬಿಸಿಲು ಕುದುರೆ ಮರಳು ಮರಳುಗಾಡಿನಲ್ಲಿ ಸುಮ್ಮನೆ ಕಲಿಯುವೆ ಅವನಿಯ ಅವನ ನಿಯಮ ಮೀರಿಯಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯುದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಬಾನೆಗೊಂದು ಎಲ್ಲೆಯೇ ಬಾನೆಗೊಂದು ಎಲ್ಲೆ ಎಲ್ಲಿದೆ ನಿನಾಸೆಯಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಎಷ್ಟು ಕಂಟೆಂಪ್ರರಿ ನೋಡಿ ಮೀನಿಂಗು ಎಲ್ರು ಹಂಗೆ ಕುದುರೆ ಇಟ್ಕೊಂಡು ಓಡ್ತಾ ಇದೀವಿ ಇವಾಗ ಫಾರ್ ವಾಟ್ ಅಲ್ವಾ ನಂಗೆ ತುಂಬಾ ಇಷ್ಟ ಈ ಹಾಡು ಅಲ್ಲ ನಟನೆ ನಾಟ್ಯ ಜೊತೆಗೆ ಹಾಡು ಕೂಡ ಹಾಡ್ತಿರ ಅಂತ ನಿರ್ದೇಶಕರಿಗೆ ಇದೊಂದು ಸಲ ಗೊತ್ತಿಲ್ಲ ಸ್ವಲ್ಪ ಬಟ್ ಅಂದರೆ ಒಳ್ಳೆಯ ಸಿನಿಮಾ ನಾ ಮಾಡಿದ ನಂತರ ದಿ ಜಜ್ಮೆಂಟ್ ಸಿನಿಮಾ ಆಯಿತು ಅಂದರೆ ಬಿಡುಗಡೆಗೆ ರೆಡಿ ಇದೆ ಸಿನಿಮಾ ಒಳ್ಳೆಯ ಸಿನಿಮಾಗಳು ಜನಕ್ಕೆ ತಲುಪಬೇಕು ಅನ್ನೋಂಥ ಪಾಯಿಂಟ್ ಆಫ್ ವ್ಯೂ ನೀವು ಹೇಳೋಂಥ ಮಾತೇನು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಜನ ಬಂದು ನೋಡಬೇಕು ದಿ ಜಜ್ಮೆಂಟ್ ಅಂತಲ್ಲ ಈ ಒಂದು ಪಾಯಿಂಟ್ ಆಫ್ ವ್ಯೂ ಪ್ರಮೋಷನ್ ಪಾಯಿಂಟ್ ಆಫ್ ವ್ಯೂ ಆಸ್ ಅ ಲಾ ಕೇಸ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಇಂಟ್ರೆಸ್ಟಿಂಗ್ ಆಗಿದೆ ನಮಗೆ ಇವಾಗ ಎಷ್ಟು ಜನಕ್ಕೆ ಈ ಲಾ ವರ್ಲ್ಡ್ ಬಗ್ಗೆ ಗೊತ್ತಿದೆ ಅಲ್ವಾ ಸೊ ಅದ್ರದ್ದು ಬಹಳ ಸಟಲ್ಟೀಸ್ ಎಲ್ಲ ಎತ್ತಿ ತೋರಿಸಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಸ್ಟೋರಿ ಅನ್ಫೋಲ್ಡ್ ಆಗೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಟ್ವಿಸ್ಟ್ಸ್ ಇದೆ ಹೀರೋ ಅಂದರೆ ಟಿಪಿಕಲ್ ಹೀರೋ ಅಲ್ಲ ಅವ್ರಿಗೂ ಗ್ರೇ ಶೇಡ್ಸ್ ಇದೆ ಅದು ನಂಗೆ ತುಂಬ ಇಷ್ಟ ನಾನು ತುಂಬ ಇಷ್ಟಪಟ್ಟೆ ಅದನ್ನು ನೋಡಿ ಆ್ಯಂಡ್ ಎಲ್ಲರಲ್ಲೂ ಒಂದೊಂದು ಎಲ್ಲ ನಾನು ಹೇಳ್ದಂಗೆ ಚೂರು ಚೂರು ಚೂರೇ ರಿವೀಲ್ ಮಾಡ್ತಾ ಮಾಡ್ತಾ ಬರ್ತಾರೆ ಸೊ ನಮ್ಮ ಕುತೂಹಲ ಇದೆ ನನಗೆ ಆ್ಯಸ್ ಅನ್ ಆಡಿಯನ್ಸ್ ನಾನು ಹೇಳ್ತಾ ಇರೋದು ಆ್ಯಕ್ಟಿಂಗ್ ಅಲ್ಲ ನಾನು ಆ ಸ್ಕ್ರಿಪ್ಟ್ ಕೇಳುವಾಗ ನಾನೇ ಎಕ್ಸೈಟ್ ಆಗ್ತಾ ಇದ್ದೆ ಸೊ ಇಟ್ ಈಸ್ ಇಟ್ ಈಸ್ ಗೊಯ್ನ್ ಟು ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಮೂವಿ ಫಶ್ಟ್ ಆ್ಯಂಡ್ ಫ್ರೆಶ್ ಅಪ್ರೋಚ್ ಅಂತಲೂ ಹೇಳ್ಬೋದು ಬಿಕಾಸ್ ಡೈರೆಕ್ಟರ್ ಸರ್ ಅವ್ರ ವ್ಯೂ ಪಾಯಿಂಟು ಫ್ರೆಶ್ ಆಗಿದೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಕನ್ವಿ ನಾನು ಯಾವಾಗಲೂ ಸಿನಿಮಾ ಮಾಡೋದು ಬರೀ ಬಿಸ್ನೆಸ್ಸಲ್ಲಿರಬೇಕು ಅಂತಲ್ಲ ಅಥವಾ ರೊಟೇಷನಲ್ಲಿರಬೇಕು ಇದರ ಜನ ಬಿಡ್ತಾರೆ ಅಂತ ನಾನು ಆ ಥರ ಅಲ್ವೇ ಅಲ್ಲ ಸೊ ನಾನು ಇದನ್ನ ಒಪ್ಕೊಂಡಿದ್ದೀನಿ ಅಂದಮೇಲೆ ನಾನು ಯೋಚನೆ ಮಾಡಿ ನನಗಿದು ಅಫ್ಕೋರ್ಸ್ ಐ ಲವ್ ದಿಸ್ ಸ್ಕ್ರಿಪ್ಟ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದ ಜಡ್ಜ್ಮೆಂಟ್ ಅಂತಲೇ ನಾನು ಮಾಡಿರೋದು ಸೊ ಇದ್ರ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ ಬಟ್ ನಮಗೊಂದು ಅವಕಾಶ ಕೊಡಿ ಅಂದರೆ ಬಂದು ನೋಡಿ ಅವಕಾಶ ಕೊಡಿ ಅದಾದಮೇಲೆ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿನೇ ಅಲ್ವಾ ಬಟ್ ದಯವಿಟ್ಟು ಐ ಫೀಲ್ ಇಟ್ ವಿಲ್ ಬಿ ವರ್ತ್ಸುತ್ತೆ ಲಕ್ಷ್ಮೀ ಗೋಪಾಲ ಸ್ವಾಮಿ ಅವರ ಲಕ್ಷ್ಮಿ ಹೆಸರಲ್ಲೇ ಇದೆ ಲಕ್ಷ್ಮಿ ಕೂಡ ಜಾಸ್ತಿ ಬರಲಿ ಖಂಡಿತ ಯಶ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ದಿನಗಳ ನಂತರ ತುಂಬ ವರ್ಷದ ನಂತರ ಅಂದರೆ ಮಾತಾಡೋ ಅವಕಾಶ ಸಿಕ್ಕಿದೆ ದಿ ಜಜ್ಮೆಂಟ್ ಸಿನಿಮಾದಲ್ಲೇ ನಿಮ್ಮ ಪಾತ್ರ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ ದಿ ಜಜ್ಮೆಂಟ್ ಜನಕ್ಕೆ ಒಂದು ದೊಡ್ಡ ಜಜ್ಮೆಂಟನ್ನು ಕೊಡಲಿ ಅಂತ ಕನ್ನಡ ಪಿಕ್ಚರ್ ಮೂಲಕ ಕೇಳ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು